ಷಣ್ಮುಗಣ್ಣ ಆಗಿ ದಾಗೋಯ್ತು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ರಂಪಾಟ ಮಾಡಕ ಹೋಗಬೇಡಿ ಹಾಗಂದ್ರೆ ಆಗುತ್ತಾ ಬೆಳ್ಳಿ ಏನು ಯಾರು ಕೇಳೋರಿಲ್ವಾ ಇದು ಒಂದು ಜೀವದ ಪ್ರಶ್ನೆ ಭ್ರೂಣ ಹತ್ಯೆ ಮಹಾಪಾಪ ಅಂತಾರೆ ಅದನ್ನ ಮಾಡಿದರೆ ಸುಮ್ಮನೆ ಇರಕಾಗುತ್ತಾ ಅದು ಅಲ್ಲದೆ ನಿನ್ನ ಮಗುನ ಕೊಂದಿದ್ದಾರೆ ಬೆಳ್ಳಿ ನನ್ನ ಕೈಲಿ ಕ್ಷಮಿಸಕಾಗದೆ ಇಲ್ಲ ಅಲ್ಲ ಈ ಲೋಕನೆ ನೋಡಿದರೆ ಮುಕ್ತ ಜೀವ ಅದು ಅದೇನ್ ಮಾಡಿತ್ತು ಅವರಿಗೆ ಏನು ಅನ್ಯಾಯ ಮಾಡಿತ್ತು ಅದರ ಮೇಲೆ ಅಂತ ದ್ವೇಷ ಏನು ಅವರು ಶಿಕ್ಷೆ ಆಗಲೇಬೇಕು ಅಕ್ಕನ ಶಿಕ್ಷೆ ಆಗಲೇಬೇಕು ಷಣ್ಮುಗಣ್ಣ ಷಣ್ಮಿಳ ಅಕ್ಕನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅವರು ಈ ತರ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀನು ಸುಮ್ಮನೆ ಇರು ಬೆಳ್ಳಿ ಬಿಳಿಗಿರದಲ್ಲ ಹಾಲು ಅನ್ನೋಳು ನೀನು ಹೆಜ್ಜೆ ಹೆಜ್ಜೆಗೂ ಚಿತ್ರ ಹಿಂಸೆಕೊಟ್ಟ ಮಾಯಿಂದ ಕರ್ಕೊಂಬಂದು ಮನೇಲಿ ಕೂರಿಸಿ ಉಪಚಾರ ಮಾಡಿದವಳು ನೀನು ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಡಿಬೇಕು ಮುತ್ತು ಮಾನ ಮರ್ಯಾದೆ ಕಳೆದವಳು ಈ ಮನೇನ ಚಿಲ್ಲಾ ಪಿಲ್ಲಿ ಮಾಡಿದವಳು ಅವಳ ಮೇಲೆ ಅನುಕಂಪ ಇದೆ ನಿನಗೆ ಅಂತದ್ರಲ್ಲಿ ಶರ್ಮಿಲಕ ಮಾಡಿದಾರೆ ಅಂತ ಒಪ್ತೀಯ ನೀನು ನನಗೆ ಪಕ್ಕಾ ಗ್ಯಾರಂಟಿ ಗೊತ್ತು ಅವರೇ ಮಾಡಿರೋದು ಅವರೇ ಮಾಡಿರೋದು ಅಲ್ಲ ಷಣ್ಮುಗಣ್ಣ ಮಾಯಕ ನನಗೆ ತೊಂದರೆ ಕೊಡೋದಕ್ಕೆ ಒಂದು ಕಾರಣ ಇತ್ತು ಆದ್ರೆ ಶರ್ಮಿಳಕ್ಕ ಯಾಕೆ ನನ್ನ ಮಗುನ ಸಾಯಿಸ್ತಾರೆ ಅದರಿಂದ ಅವರಿಗೆ ಏನು ಲಾಭ ಅದನ್ನ ಅವರನ್ನೇ ಕೇಳಬೇಕು ಯಾರ ಮನಸ್ಸಲ್ಲಿ ಯಾವ ವಿಷಯದ ಬೀಜ ಮೊಳಕೆ ಹೊಡೆದಿರುತ್ತೋ ಯಾರು ಗೊತ್ತು ಅಮ್ಮ ಶರ್ಮಿಳಕ್ಕ ಯಾರೋ ಫ್ರೆಂಡ್ ಅಂತರಲ್ಲ ಅವರು ಯಾವಾಗ ಬರ್ತಾರೆ ಯಾವಾಗ ಕರೆಸ್ತಾರಂತೆ ಷಣ್ಮುಗ ನೀನು ಹೇಳ್ದೆ ಅಂತ ಹೆಣ್ಣು ಮಗಳನ್ನ ಮನೆ ಕರೆದು ಪಂಚಾಯಿತಿ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅದು ಅಲ್ಲದೆ ನೀನು ಅಬಾರ್ಷನ್ ಮಾಡಿಸ್ಕೊಳ್ಳಕ್ಕೆ ಶರ್ಮಿಳನ್ ಹೇಳಿ ಮಾತೆ ತರಿಸ್ಕೊಂಡಿ ಅಂತ ಕೇಳಿದ್ರೆ ಅವಳ ಮರ್ಯಾದೆ ಏನು ಮತ್ತೆ ಸತ್ಯ ತಿಳ್ಕೊಳ್ಳೋದು ಹೇಗಮ್ಮ ಒಂದು ಮಗುನ ಸಾಯಿಸೋದು ಹುಡುಗಾಡದ ವಿಷಯನ ಇರಬಹುದು ಸತ್ತ ಮಗುವಿನ ಸತ್ಯ ಸಂಶೋಧನೆ ಮಾಡಕ್ಕೆ ಹೋಗಿ ಬದುಕಿರೋ ಹೆಣ್ಣು ಮಗುವಿನ ಮರ್ಯಾದೆ ತೆಗೆದಕ್ಕಾಗುತ್ತಾ ಮುತ್ತು ಷಣ್ಮುಗ ಏನೋ ಹೇಳ್ದ ಅಂತ ನೀನು ತಲೆ ಕೆಡಿಸ್ಕೊಂಡಿದ್ಯಾ ನೀನು ಏನೇನೋ ಅಂದೆ ಅಂತ ನಿನ್ನ ತಂಗಿ ತಲೆ ಕೆಡಿಸ್ಕೊಂಡಿದ್ದಾಳೆ ಅದು ನಿನಗೆ ಗೊತ್ತಾ ಹೀಗೆ ಅವಮಾನ ಆಗ್ತಾ ಇದೆ ನಾನು ಈ ಮನೆಯಲ್ಲಿ ಇರೋದಿಲ್ಲ ಎಲ್ಲಾದರೂ ಹೋಗಿ ಸತ್ತು ಹೋಗ್ತೀನಿ ಅಂತ ಅವಳು ಅಳ್ತಾ ಇದ್ದಾಳೆ ಅಯ್ಯೋ ಷಣ್ಮುಗ ಕಾತರ ಎಲ್ಲ ಮಾಡ್ಕೊಳ್ಳೋದು ಬೇಡ ಷಣ್ಮುಗಣ್ಣ ನಾನು ಅದಕ್ಕೆ ಹೇಳಿದ್ದು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ರಾಧಾಂತ ಮಾಡೋದು ಬೇಡ ಅಂತ ನೀನು ಸುಮ್ಮನೆ ಇರು ಬೆಳ್ಳಿ ಅವರು ತಪ್ಪು ಮಾಡಿಲ್ಲ ಅಂದ್ರೆ ಅದನ್ನ ಪ್ರೂವ್ ಮಾಡಬೇಕು ಅದು ಬಿಟ್ಟು ಈ ತರ ಸಾಯ್ತೀನಿ ಅಂದ್ರೆ ಅವರ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ ಸತ್ಯ ಹೊರಗೆ ಬರಲೇಬೇಕು ಆಯ್ತು ಷಣ್ಮುಗ ಸತ್ಯ ತಿಳ್ಕೋಬೇಕು ಅಂತ ಇನ್ನೊಬ್ರು ಚಾರಿತ್ರ್ಯ ವಧೆ ಮಾಡಬೇಕು ಅಂತ ಏನು ಇಲ್ಲ ಹಾಗೆ ನೀನು ಕೇಳಿದಕ್ಕೆಲ್ಲ ಪ್ರೂಫ್ ಕೊಡಬೇಕು ಅನ್ನೋದಕ್ಕೆ ನೀನೇನು ಜಡ್ಜು ಅಲ್ಲ ಈ ಮನೆ ಕೋರ್ಟು ಅಲ್ಲ ಮತ್ತು ನಾವೆಲ್ಲರೂ ಡಾಕ್ಟರ್ ಹತ್ರ ಹೋಗಿ ಕೇಳೋಣ ಬೆಳ್ಳಿ ಅಬಾರ್ಷನ್ಗೆ ಮಾತ್ರನೇ ಕಾರಣ ಅಂತ ಗೊತ್ತಾದರೆ ಆಗ ಶರ್ಮಿಳನೇ ಅಪರಾಧಿ ಅಂತ ನಾನು ಒಪ್ಕೋತೀನಿ ಆಮೇಲೆ ನಾನೇ ಅವಳನ್ನ ಖುದ್ದಾಗಿ ಮನೆಯಿಂದ ಹೊರಗಡೆ ಹಾಕ್ತೀನಿ ಒಂದು ನಿಮಿಷನೂ ಮನೇಲಿ ಇಟ್ಕೊಳ್ಳೋದಿಲ್ಲ ಅದಕ್ಕೆ ಆಸ್ಪತ್ರೆ ತನಕ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಫೋನ್ ಮಾಡಿ ಕೇಳ್ಬೋದು ಮತ್ತು ಆ ಲೇಡಿ ಡಾಕ್ಟರ್ ನೀನೇ ಫೋನ್ ಮಾಡು ಹಲೋ ಹಲೋ ಡಾಕ್ಟರ್ ನಾನು ಮುತ್ತು ಮಾತಾಡ್ತಾ ಇದ್ದೀನಿ ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ಬೇಕಿತ್ತು ನನ್ನ ಹೆಂಡತಿಗೆ ಅಬಾರ್ಷನ್ ಆಗಿದ್ದು ಕಾರಣ ಏನು ಅಂತ ಗೊತ್ತಾಗಲಿಲ್ಲ ಆ ಕಾರಣ ಏನು ಅಂತ ತಿಳ್ಕೊಂಡ್ರೆ ನಾವು ಮುಂದೆ ಹುಷಾರಾಗಿರ್ಬೋದು ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಅದು ಮಾಮೂಲಿ ಮಿಸ್ ಕ್ಯಾರೇಜ್ ಆಗಿರೋದು ಯಾವುದೇ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಇಂದ ಆಗಿಲ್ಲ ಅಲ್ವಾ ನೋ ಚಾನ್ಸ್ ಟ್ಯಾಬ್ಲೆಟ್ ನಿಂದ ಈ ತರ ಆಗೋದಕ್ಕೆ ಸಾಧ್ಯನೇ ಇಲ್ಲ
ನ್ಯೂಟ್ರಿಷನ್ ಕೊರತೆಯಿಂದ ಮತ್ತೆ ಫಿಸಿಕಲ್ ಸ್ಟ್ರೆಸ್ ನಿಂದ ಈ ತರ ಆಗಿದೆ. ಕೆಲವು ಸತಿ ಫ್ಯಾಮಿಲಿ ಹೆರಿಡಿಟಿನೂ ಕಾರಣ ಆಗಿರುತ್ತೆ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಷಣ್ಮುಗ, ನಿನ್ನ ಅನುಮಾನ ಪರಿಹಾರ ಆಗಕ್ಕೆ ಇಷ್ಟು ಪ್ರೂಫ್ ಸಾಕ? ಮುತ್ತು, ಷಣ್ಮುಗ ಯಾವುದೋ ಮಾತದ ಸ್ಟ್ರಿಪ್ ತಂದು ನಿನಗೆ ಹೇಳ್ದ ಅಂತ ನಿನ್ನ ಶರ್ಮಿಳನ ಮೇಲೆ ಅಷ್ಟೊಂದು ರೇಗಾಡ್ಬಿಡದ? ಶರ್ಮಿಳನ ಮೇಲೆ ಬೆಳ್ಳಿಗಿರೋ ಅಷ್ಟು ವಿಶ್ವಾಸ ನಿನಗಿಲ್ದೆ ಹೋಯ್ತಲ್ಲ ಮುತ್ತು. ಮನೆಯವರಿಗಿಂತ ನಿನಗೆ ಹೊರಗಿನವರೇ ಮುಖ್ಯ ಆಗೋಯ್ತ ಮುತ್ತು. ಈ ಷಣ್ಮುಗ ಹೊರಗಡೆ ಇರೋ ಕಸ ನಮ್ಮ ಮನೆ ತಂದು ಮನೇನ ತಿಪ್ಪೆ ಮಾಡಕ್ ಹೊರಟಿದ್ದ. ಈಗ್ಲಾದ್ರೂ ಗೊತ್ತಾಯ್ತಾ? ಶರ್ಮಿಳಾ, ಸಾರಿ ಶರ್ಮಿಳಾ, ನಮ್ಮಿಂದ ತಪ್ಪಾಗಿದೆ. ಹಳ್ಳಿ ಆಪರೇಷನ್ ಆಗಿತ್ತು, ನಿನ್ ಮೆಡಿಸಿನ್ಸ್ ಹಚ್ತಿದ್ದು, ಒಂದೇ ಸಮಯ ಆಗಿದ್ರಿಂದ ನಂಗೆ ಅನುಮಾನ ಬಂತು ಅಷ್ಟೇ. ನಾನು ಷಣ್ಮುಖ ಅಂತಲ್ಲ, ಯಾರಿಗೆ ಆಗಿದ್ರು ಅನುಮಾನ ಬರ್ತಿತ್ತಲ್ವಾ. ಆಮೇಲೆ ಚಿಕ್ಕಮ್ಮ ಹೇಳಿದ್ರು ಅಂತ ಡಾಕ್ಟರ್ನ ವಿಚಾರಿಸಿದ್ವಿ ಅಬಾರ್ಷನ್ ಯಾಕಾಯ್ತು ಅಂತ. ಅಬಾರ್ಷನ್ ಆಗಿದ್ದು ಮೆಡಿಸಿನ್ಸ್ ಇಂದ ಅಲ್ಲ, ಬಾಡಿ ಹೀಟಿಂದ ಅಂತ ಹೇಳಿದ್ರು. ನಿಮ್ಮೆಲ್ಲ ಅನುಮಾನ ಪಟ್ಬಿಡುವಲ್ಲ ಅಂತ ತುಂಬ ಬೇಜಾರಾಯ್ತು. ಬೆಳ್ಳಿನೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ನಾನು ಆ ಥರ ಕೆಲಸ ಮಾಡ್ತೀನ ಅಣ್ಣ, ಅನುಮಾನ ಬಂದಿರ್ಬೋದು ನಿಜ. ನನ್ನ ಕರೆಸಿ ಕೋರ್ಟಲ್ಲಿ ವಿಚಾರಣೆ ಮಾಡೋ ತರ ಮಾಡೋ ಬದಲು ನಾನು ಈ ತರ ಕೆಲಸ ಮಾಡಿರ್ತೀನ ಅಂತ ನೀನೇ ಒಂದ್ಸಲ ಯೋಚನೆ ಮಾಡ್ಬೋದಿತ್ತಲ್ವಾ? ಯಾರೋ ಹೇಳಿದ್ರು ಅಂತ ನಂಬಿಡೋದಾ? ಅಕ್ಕ, ಇದ್ರಲ್ಲಿ ನಂದು ತಪ್ಪಿದೆ ಅಕ್ಕ. ಆ ಮಾತ್ರೆ ಗರ್ಭಪಾತದ್ದೆ ಅಂತ ಡಾಕ್ಟರ್ ಹತ್ರ ಖಚಿತಪಡಿಸ್ಕೊಂಡೆ ಮುತ್ತುಗೆ ಹೇಳಿದೆ. ಹೌದಾ? ಮಾತ್ರೆ ಸ್ಟ್ರಿಪ್ನ ತಗೊಂಡೋಗಿ ಡಾಕ್ಟರ್ ಹತ್ರ ಇದು ಯಾವುದು ಅಂತ ಕೇಳಿ ತಿಳ್ಕೊಳಕ್ ಹೊಳಿತು ನಿನಗೆ? ಬೆಳ್ಳಿಗೆ ಗರ್ಭಪಾತ ಹೇಗಾಯ್ತು ಅಂತ ಕೇಳಿ ತಿಳ್ಕೊಳಕ್ ಆಗ್ಲಿಲ್ವಾ? ಅಕ್ಕ, ನಿಮ್ಮ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ, ತುಂಬಾ ನೋಯಿಸ್ಬಿಟ್ಟೆ. ಕ್ಷಮಿಸ್ಬಿಡಕ್ಕ. ನಿನ್ ಬಿಟ್ರೆ ನನಗೆ ಯಾರಿದಾರಣ್ಣ? ನೀನ್ ಮೊದ್ಲಿನ ತರ ಇದ್ರೆ ಸಾಕು. ನಾನ್ ಬೇಕಾದ್ರೆ ನಿನ್ನಿಂದ ಬೆಳ್ಳಿಯಿಂದ ದೂರ ಇದ್ಬಿಡ್ತೀನಿ. ಆದ್ರೆ ಇನ್ನೊಂದ್ಸಲ ಅವ್ರ ಇವ್ರ ಮಾತ್ ಕೇಳಿ ನನ್ ಮೇಲೆ ಅನುಮಾನ ಪಟ್ರೆ ಆ ಕ್ಷಣ ನಾನು ಈ ಮನೇಲಿ ಇರಲ್ಲ. ಶರ್ಮಿಳಾ, ಹಾಗೆಲ್ಲ ಮಾತಾಡ್ಬೇಡ. ಹೇಳಿದ್ನಲ್ಲ ಮತ್ ಯಾವತ್ತೂ ಈ ರೀತಿ ಆಗಲ್ಲ ಅಂತ. ಪ್ರಾಮಿಸ್ ಮಾಡ್ತೀನಿ, ಇನ್ ಯಾವತ್ತು ನಿನ್ ಮನ್ಸಿಗೆ ನೋವಾಗೋ ಥರ ನಡ್ಕೊಳಲ್ಲ. ಹಾಗೆಲ್ಲ ಹೇಳ್ಬಾರ್ದು, ಯಾವಾಗ್ಲೂ ಖುಷಿಯಾಗಿರ್ಬೇಕು. ನಾನು ತಂಗಿ ಆ
ಐಶು ಹಾ ಉತ್ತಣ್ಣ ಬೆಳ್ಳಿ ಮಲಗಿದಳೆ ನನಗೆ ಫ್ಯಾಕ್ಟರಿಯಲ್ಲಿ ಸ್ವಲ್ಪ ಕೆಲಸ ಇದೆ ಬೇಗ ಮುಗಿಸಿ ಬಂದ್ಬಿಡ್ತೀನಿ ಸ್ವಲ್ಪ ಬೆಳ್ಳಿ ನೋಡ್ಕೊ ಸರಿ ಅಣ್ಣ ನೀವು ಹೋಗಿ ಬನ್ನಿ ನಾನು ನೋಡ್ಕೊತೀನಿ ನನಗಂತೂ ಮಗಳೇ ಬೇಕು ಅದೇ ನನ್ನ ಆಸೆ ಮಗನೇ ಬೇಕು ತತಸ್ತು ಸುಪುತ್ರೋ ಭವಿಷ್ಯ ನಿಮ್ ಮಿಸ್ಸೆಸ್ ಔಟ್ ಆಫ್ ಡೇಂಜರ್ ಆದ್ರೆ ಅಬೋರ್ಷನ್ ಆಯ್ತು ಈ ಟ್ಯಾಬ್ಲೆಟ್ಸ್ ಅಬೋರ್ಷನ್ ಗೆ ಉಪಯೋಗಿಸುವಂತ ಟ್ಯಾಬ್ಲೆಟ್ಸ್ ಇದನ್ನ ಇವಳು ಗುಟ್ಟಾಗಿ ಆಚರಿಸ್ತಿದ್ದಾಳೆ ಅದರ ಅರ್ಥ ಏನು ಇವಳೇ ಇದನ್ನ ಮಾಡಿದಾಳೆ ಅಂತ ತಾನೆ ತಾನೆ ಟ್ಯಾಬ್ಲೆಟ್ ನಿಂದ ಈ ತರ ಆಗೋದಕ್ಕೆ ಸಾಧ್ಯನೇ ಇಲ್ಲ अड्डा बंद यार यार गुरुगल तर इलाल तम प्रपंच नोड़े सत्तोद मगु बे योचने शिशु यार स्वामी आणु दयमी स्वामी स्वामी नन मगुन कुंदिरारे अंतर अंदमे आंदिव यार अंत गल ದಯವಿಟ್ಟು ಹೇಳಿ ಸ್ವಾಮಿ
ನಾಚಿಕೆ ಆಗಲ್ವ ನಿನಗೆ? ನಿನ್ ಸೇಡು ಕೋಪಕ್ಕೆ ಮಿತಿ ಅನ್ನೋದೇ ಇಲ್ವಾ? ನಿಂಗೆ ಅಷ್ಟೊಂದು ತಾಕತ್ ಇದ್ರೆ ನನ್ ಮೇಲೆ ಸೇಡ್ ತೀರಿಸ್ಕೋಬೇಕಾಗಿತ್ತು. ಅದು ಬಿಟ್ಟು ಮುಗ್ಧ ಮಗುನ ಕೊಂದು ಸೇಡ್ ತೀರಿಸ್ಕೊಂಡಿದ್ದೀನಿ ಅಂತ ಮೆರಿತಾ ಇದೆಯಲ್ಲ ನಾಚಿಕೆ. ಊರಲ್ಲಿ ಕೇಳಬಗ್ದವ್ರಿಗೆ ಸಗ್ನಿ ನೀರು ಎರಚಿ ಕತ್ತೆ ಮೇಲೆ ಮೆರವಣಿಗೆ ಮಾಡ್ತಾರೆ, ಅದೇ ಶಿಕ್ಷೆ ನಾನು ನಿನಗೆ ಕೊಟ್ಟಿರೋದು. ಇಷ್ಟಕ್ಕೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ. ನನ್ನ ಮಗುನ ಕೊಂದು ದೊಡ್ಡ ತಪ್ಪಾಡಿದ್ಯ ಕಣೆ, ಅದಕ್ಕೆ ಶಿಕ್ಷೆ ಅನುಭವಿಸ್ತೀಯ. ಏನ್ ಹೇಳ್ತಿದ್ದೆ ನೀನು ಮುತ್ತುಮಾವ? ನೀವೇ ನನ್ನ ಪ್ರಾಣ, ನೀವೇ ನನ್ನ ಪ್ರೀತಿ, ನಿಮ್ಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಿದ್ದೆ. ಆದ್ರೆ ಈಗೇನೆ ಮಾಡಿದೆ? ನನ್ನ ಮಗು ನನ್ನ ಪ್ರತಿರೂಪ, ನನ್ನ ಮಗುನೇ ಕೊಂದ್ಬಿಟ್ಟಿಯಲ್ಲೇ. ನನ್ನ ಮಗುನ ಕೊಲ್ಲೋದು ಒಂದೇ, ನನ್ನನ್ನು ಕೊಲ್ಲೋದು ಒಂದೇ. ನಿನ್ಗೆ ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆ ಇರಲಿಲ್ಲ ಕಣ, ಅದಕ್ಕೆ ಆ ದೇವರ ನಿನ್ನ ಕೊಂದಿದ್ದಾನೆ. ಏಯ್ ಮಾಯಾ, ಹೇಳದ ಸರಿಯಾಗಿ ಕೇಳಿಸ್ಕೋ. ನನ್ನ ಮಗುನ ಕೊಂದು ಮನೆಯಲ್ಲೇ ಎದುರಿಸ್ಬೋದು ಅಂತ ಅನ್ಕೋಬೇಡ. ನಮ್ಮ ಮನೆಯವರು ಒಂದೇ ಒಂದೇ ಹೋದ್ರು ಕೂಡಲ್ಲ. ನಮ್ಮ ಮನೆ ಪ್ರಾಣನ ಹೇಗೆ ಕಾಪಾಡ್ಕೋಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ. ಹಾಗೆ ನಿನ್ನ ಶಕ್ತಿನ ಹೇಗೆ ಮಟ್ಟ ಹಾಕ್ಬೇಕು ಅನ್ನೋದು ನಂಗೆ ಗೊತ್ತಿದೆ. ನಿನ್ನಂತ ಅಂತರ್ಪಿಶಾಚಿಗೆ ಒಂದು ಸಮಾಧಿ, ಅದಕ್ಕೆ ಒಂದು ದೀಪ, ಅದಕ್ಕೆ ಪೂಜೆ ಬೇರೆ ಕೇಳು. ನಾನು ಆತ್ಮ, ನೀವ್ ನನ್ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಏನ್ ಪ್ರಯೋಜನನೂ ಇಲ್ಲ. ನೀವ್ ಎಷ್ಟೇ ಹಾರಾಡಿದ್ರು ಏನು ಸಾಧಿಸಕ್ಕಾಗಲ್ಲ. ಅದು ನಿಮ್ ಮಗು ಅಲ್ಲ, ಬೆಳ್ಳಿ ಮಗು. ಅದಕ್ಕೆ ನಾನದನ್ನ ಮುಗಿಸ್ಬಿಟ್ಟೆ. ಮುಂದೇನು ಅಷ್ಟೇ ಅಷ್ಟೇ, ಹೀಗೆ ಒಬ್ಬೊಬ್ಬರನ್ನು ಬಲಿ ತಗೊಂಡು ನನ್ನ ಶಪಥನ ಪೂರೈಸ್ಕೊಳ್ತೀನಿ. ಮುತ್ತು, ಮಾಯಿನ್ ಸಮಾಧಿ ಹತ್ರ ಮುತ್ತಣ್ಣ ಹೋಗ್ತಿದ್ರು, ತುಂಬಾ ಸಿಟ್ಟಲ್ಲಿದ್ರು, ಮಾತಾಡ್ಸಕ್ಕೆ ಹೆದರಿಕೆ ಆಯ್ತು ಅಂತ ಕೆಲಸದ ಹುಡುಗ ಹೇಳ್ದ. ಏನಾಯ್ತು? ಏನ್ ಹೇಳಿ ಚಿಕ್ಕಮ್ಮ? ಕೊನೆಗೂ ಆ ಮಾಯ ಹೇಳ್ದಾಗೆ ಮಾಡಿ ನಮ್ಮ ಏನಾಯ್ತು ಅಂತ ಸರಿಯಾಗಿ ಹೇಳು ಮುತ್ತು. ಬೆಳ್ಳಿ ಕಬಾಷನ್ ಆಗಿದ್ದು ಬಾಡಿ ಹೀಟ್ ಇಂದಲ್ಲ ಚಿಕ್ಕಮ್ಮ, ಅದನ್ನ ಮಾಡಿದ್ದು ಮಾಯ. ಆ ಮಾಯ ನಮ್ಮ ಮಗನ ಕೊಂದ್ಬಿಟ್ಲು ಚಿಕ್ಕಮ್ಮ, ಕೊಂದ್ಬಿಟ್ಲ. ಮಾಯ ಕೊಂದಿದ್ದ ನನಗೆ ನಂಬೋಕೆ ಆಗ್ತಿಲ್ಲ. ಮಹಾಸ್ವಾಮಿಗಳು ನಮ್ಮ ಕುಟುಂಬದಲ್ಲಿ ಒಂದು ಪ್ರಾಣ ಹೋಗುತ್ತೆ ಅಂತ ಹೇಳಿದ್ರು, ಯಾರಿಗೂ ಏನೂ ಆಗಿಲ್ಲ ಅಂತ ನಾವು ನೆಮ್ಮದಿಯಾಗಿದ್ವಿ. ಆದ್ರೆ ಮಹಾಸ್ವಾಮಿಗಳು ಹೇಳಿದ್ರು ನಿಜ ಆಗಿದೆ. ಆ ಮಾಯ ನನ್ನ ಮಗನ ಬಲಿ ತಗೊಂಡಿದ್ದಾನೆ. ನಾವ್ಯಾರು ಈ ವಿಚಾರದ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಎಲ್ಲೋ ಮಹಾಸ್ವಾಮಿಗಳು ಹೇಳಿರೋ ವಿಚಾರದಲ್ಲಿ ಲೆಕ್ಕಾಚಾರ ತಪ್ಪಾಗಿದೆ ಅಂತ ನಾವ್ ಅನ್ಕೊಂಡ್ವಿ. ನೋಡಿದ್ಯ ಶರ್ಮಿಳಾ, ಬೈರ ಆ ಮಹಾಸ್ವಾಮಿಗಳ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಿದ್ದ. ಈಗ ಅವ್ರು ಹೇಳಿರೋ ಮಾತು ಸತ್ಯ ಆಯ್ತಲ್ಲ. ಅಣ್ಣ, ನಿನ್ಗೆ ಈ ವಿಷಯ ಹೇಗ್ ಗೊತ್ತಾಯ್ತು? ಒಬ್ರು ಸ್ವಾಮಿಗಳು ಹೇಳಿದ್ರು. ಸ್ವಾಮಿಗಳ? ಮಹಾಸ್ವಾಮಿಗಳನ್ನ ಬಿಟ್ಟು ನೀನ್ ಬೇರೆ ಯಾರನ್ನ ಭೇಟಿ ಮಾಡಕ್ ಹೋಗಿದ್ದೆ? ನಾನು ಹೋಗಲಿಲ್ಲ. ಮಗು ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಪ್ಯಾಕೆಟ್ ಹೋಗ್ಬೇಕಾದ್ರೆ ಆ ಸ್ವಾಮಿ ಅಡ್ಡ ಬಂದ್ರು. ಪ್ರಪಂಚನೇ ನೋಡಿದೆ, ಸತ್ತೋದ ನಿನ್ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ವಾ? ಆ ಶಿಶುನ ಕುಂದಿರೋದು ಒಂದು ಹೆಣ್ಣು.